ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ರುಬೀನಾ. ವ್ಯಾಪಕ ಆಕ್ಷೇಪ ಮತ್ತು ಪ್ರತಿಭಟನೆಯ ಬಳಿಕ ದೆಹಲಿ ಪೊಲೀಸರು ಬಿಜೆಪಿ ಸದಸ್ಯ ಅಶ್ವಿನಿ ಉಪಾಧ್ಯಾಯ ಮತ್ತು ಇತರ ಐವರನ್ನು ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ರವಿವಾರ ನಡೆದ ಪ್ರತಿಭಟನೆಯಲ್ಲಿ ಮುಸ್ಲಿಂ ವಿರೋಧಿ ಘೋಷಣೆಗಳನ್ನು ಕೂಗಿದ್ದರು ಎಂಬ ಆರೋಪ ಇವರ ಮೇಲಿದೆ. ದೆಹಲಿಯ ಹೃದಯ ಭಾಗದಲ್ಲಿರುವ ಜಂತರ್ ಮಂತರ್ ನಲ್ಲಿ ಮುಸ್ಲಿಮರಿಗೆ ಬೆದರಿಕೆ ಹಾಕುವ ವಿಡಿಯೋಗಳು ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದ್ದು ಈ ಕುರಿತು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ನೀವು ಭಾರತದಲ್ಲಿ ಇರಬೇಕಾದರೆ ಜೈ ಶ್ರೀರಾಮ್ ಹೇಳಲೇಬೇಕು ಎಂಬ ಘೋಷಣೆ ಮಾತ್ರವಲ್ಲದೆ ಮುಸ್ಲಿಮರನ್ನು ಕೊಲ್ಲುವುದಾಗಿ ಸಾರ್ವಜನಿಕವಾಗಿ ಬೆದರಿಕೆ ಹಾಕಲಾಗಿತ್ತು. ಈ ಬಗೆಗಿನ ಕೆಲವು ದೃಶ್ಯಗಳು ವಿಡಿಯೋಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ದೆಹಲಿ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಅಶ್ವಿನಿ ಉಪಾಧ್ಯಾಯ ಮತ್ತು ವಿಡಿಯೋಗಳಲ್ಲಿ ಕಾಣಿಸಿಕೊಂಡ ಅವರನ್ನು ಪೊಲೀಸರು ಬಂಧಿಸಿರಲಿಲ್ಲ, ಬದಲು ಅಪರಿಚಿತರ ಮೇಲೆ ಕೇಸು ದಾಖಲಿಸಿದ್ದರು. ಈ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ ಇದೀಗ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆಗಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮಾಜಿ ಅಥ್ಲೀಟ್ ಅಂಜು ಬಾಬಿ ಜಾರ್ಜ್ ಶ್ಲಾಘಿಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆಗೆ ಕೇಂದ್ರ ಸರ್ಕಾರದ ಬೆಂಬಲ ಕಾರಣ ಎಂದವರು ಹೇಳಿದ್ದಾರೆ. 2004 ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಅಂಜು ಬಾಬಿ ಜಾರ್ಜ್ ಲಾಂಗ್ ಜಂಪ್ನಲ್ಲಿ 5ನೇ ಸ್ಥಾನ ಪಡೆದಿದ್ದರು. ಅಬಾರಿ 6.83 ಮೀಟರ್ ದೂರಕ್ಕೆ ಜಿಗಿದು ತನ್ನ ಜೀವನ ಶ್ರೇಷ್ಠ ಸಾಧನೆಯನ್ನು ಪ್ರದರ್ಶಿಸಿದ್ದರು. ನನ್ನ ಕಾಲದಲ್ಲಿ ಕ್ರೀಡಾ ಮಂತ್ರಿ ಕೂಡ ಒಲಿಂಪಿಕ್ಸ್ ಗ್ರಾಮಕ್ಕೆ ಕೇವಲ ಓರ್ವ ಸಂದರ್ಶಕ ಮಾತ್ರವಾಗಿದ್ದರು. ವಿಶ್ವ ಚಾಂಪಿಯನ್ಶಿಪ್ ಪದಕವನ್ನು ಭಾರತ ದೊಡ್ಡ ರೀತಿಯಲ್ಲಿ ಸಂಭ್ರಮಿಸಿತು, ಆದರೆ ಸಚಿವಾಲಯದ ಕಡೆಯಿಂದ ಎತ್ತಿ ಹೇಳಬಹುದಾದಂತಹ ಯಾವ ಸಂದೇಶವೂ ಬರಲಿಲ್ಲ. ತನ್ನನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅಭಿನಂದಿಸಿದರು. ಮತ್ತೆ ಯಾರೂ ಇಂಥದೊಂದು ಪ್ರಯತ್ನ ಮಾಡಿಲ್ಲ ಎಂದು ಅಂಜು ಹೇಳಿದ್ದಾರೆ. ಭಾರತದಲ್ಲಿ ಈಗಿನ ಸರ್ಕಾರ ಅಥ್ಲೀಟ್ಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದೆ. ಪದಕ ಪಡೆದವರನ್ನು ಖುದ್ದು ಪ್ರಧಾನಿಯವರೇ ದೂರವಾಣಿಯಲ್ಲಿ ಮಾತನಾಡುತ್ತಾರೆ. ಈಗ ಭಾರತದಲ್ಲಿ ಕೆಲವು ದೊಡ್ಡ ಕೆಲಸಗಳು ನಡೆಯುತ್ತಿವೆ. ಈ ಸಂದರ್ಭ ಮತ್ತು ಖುಷಿ ನನಗೆ ಸಿಗಲಿಲ್ಲ ಎಂದು ಹೇಳಿದ್ದಾರೆ. 15 ವರ್ಷದ ಮಗಳು ತನ್ನ ಕರಾಟೆ ಬೆಲ್ಟ್ನಲ್ಲಿ ತಾಯಿಯನ್ನು ಉಸಿರುಗಟ್ಟಿಸಿ ಕೊಂದಿರುವುದಾಗಿ ಮುಂಬೈ ಪೊಲೀಸರು ಹೇಳಿದ್ದಾರೆ. ಕಲಿಕೆಯ ವಿಷಯದಲ್ಲಿ ನಡೆದ ವಾಗ್ವಾದದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ. ಜುಲೈ 30 ಈ ಘಟನೆ ನಡೆದಿದ್ದು, ಮಗಳು ಮತ್ತು 40 ವರ್ಷದ ತಾಯಿ ಕಲಿಕೆಯ ವಿಷಯದಲ್ಲಿ ನಿರಂತರ ವಾಗ್ವಾದ ನಡೆಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳೆದ ತಿಂಗಳು ತನ್ನ ತಾಯಿಯ ವಿರುದ್ಧ ಮಗಳು ಪೊಲೀಸರಿಗೆ ದೂರು ನೀಡಿದ್ದಳು. ತಾಯಿ ಮತ್ತು ಮಗಳನ್ನು ಪೊಲೀಸ್ ಠಾಣೆಗೆ ಕರೆದು ಪೊಲೀಸರು ಕೌನ್ಸಿಲಿಂಗ್ ನಡೆಸಿದ್ದರು. ಜುಲೈ 30 ಪೊಲೀಸ್ ಠಾಣೆಗೆ ಕರೆ ಮಾಡಿದ ಈ ಮಗಳು ತನ್ನ ತಾಯಿ ಎಡವಿ ಬಿದ್ದು ಮೃತಪಟ್ಟಿದ್ದಾರೆ ಎಂದು ಹೇಳಿದಳು. ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಈ ತಾಯಿ ಉಸಿರುಗಟ್ಟಿ ಸಾವಿಗೀಡಾಗಿರುವುದಾಗಿ ವರದಿ ಬಂದಿತ್ತು. ಬಳಿಕ ಯುವತಿಯನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ನಡೆದ ಕೃತ್ಯವನ್ನು ವಿವರಿಸಿದ್ದಾಳೆ. ಈಗ ಯುವತಿ ಬಂಧನದಲ್ಲಿದ್ದಾಳೆ. ಇನ್ನು ಮುಂದೆ ಸರ್ಕಾರ ಮತ್ತು ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟ ಸಂಸ್ಥೆಗಳು ನಡೆಸುವ ಸಭೆ ಮತ್ತು ಸಮಾರಂಭಗಳಲ್ಲಿ ಹೂಗುಚ್ಚ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿ, ಶಾಲು, ನೆನಪಿನ ಕಾಣಿಕೆಗಳನ್ನು ನೀಡಬಾರದು ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸರ್ಕಾರ ರಚನೆಯಾದ ಬಳಿಕ ಕನ್ನಡ ಸಂಸ್ಕೃತಿ ಮತ್ತು ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ಪುಸ್ತಕ ಕೊಡುಗೆ ಅಭಿಯಾನಕ್ಕೆ ಮೇಲ್ಪಂಕ್ತಿ ಹಾಕಿದ್ದರು. ತಮ್ಮನ್ನು ಭೇಟಿಯಾಗಲು ಮತ್ತು ಅಭಿನಂದಿಸಲು ಬರುವವರು ಹಾರ, ತುರಾಯಿ ಮತ್ತು ನೆನಪಿನ ಕಾಣಿಕೆ ತರುವುದು ಬೇಡ, ಏನಾದರೂ ಕೊಡಲೇಬೇಕು ಎಂದಿದ್ದರೆ ಒಂದು ಕನ್ನಡ ಪುಸ್ತಕವನ್ನು ಖರೀದಿಸಿ ತಂದುಕೊಡಿ ಎಂದು ಮನವಿ ಮಾಡಿದ್ದರು. ಇದೀಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ಈ ಬಗ್ಗೆ ಆದೇಶ ಹೊರಡಿಸಿದ್ದು, ಹಾರ ತುರಾಯಿ ಬದಲು ಕನ್ನಡ ಪುಸ್ತಕಗಳನ್ನು ನೀಡಬಹುದು ಎಂದು ಆದೇಶದಲ್ಲಿ ಹೇಳಲಾಗಿದೆ. ಈ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೊಳಿಸಬೇಕು ಎಂದು ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿಯವರು ಸೂಚಿಸಿದ್ದಾರೆ. ಕೊರೋನಾ ಕಾಲದಲ್ಲಿ ಅಚ್ಚರಿಯ ಹಲವು ಸುದ್ದಿಗಳನ್ನು ನೀವು ಕೇಳಿಯೇ ಇರುತ್ತೀರಿ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ವೃದ್ಧ ತಾಯಿಯನ್ನು ದಂಪತಿಗಳು ತೊರೆದು ಹೋಗಿರುವ ಘಟನೆ ನಡೆದಿದೆ. ಇದಕ್ಕೊಂದು ಕಾರಣವೂ ಇದೆ. ಸುಳ್ಯದ ಆಸುಪಾಸಿನಲ್ಲಿ ಬಳೆಮಾರಿ ಜೀವನ ಸಾಗಿಸುತ್ತಿದ್ದ ರಾಜೇಶ್ವರಿ ಹಾಗೂ ವಿನಯ್ ಕುಮಾರ್ ದಂಪತಿಗಳು ವೃದ್ಧ ತಾಯಿಯ ಜೊತೆ ಸುಳ್ಯದ ಗಾಂಧಿನಗರ ಸಂತೋಷ ಚಿತ್ರಮಂದಿರದ ಎದುರಿನ ಕಟ್ಟಡದಲ್ಲಿ ವಾಸವಾಗಿದ್ದರು. ರಾಜೇಶ್ವರಿ ಮತ್ತು ವಿನಯ್ ಕುಮಾರ್ರಿಗೆ ಕಳೆದ ವಾರ ಕೊರೋನಾ ಪಾಸಿಟಿವ್ ಬಂದಿತ್ತು. ವಿಷಯವನ್ನು ಅರಿತ ದಂಪತಿಗಳು
ತಾವಿದ್ದ ಕೊಠಡಿಗೆ ಹೊರಗಿನಿಂದ ಬೀಗ ಹಾಕಿ ತೆರಳಿದ್ದಾರೆ. ವೃದ್ಧೆ ಮನೆಯೊಳಗೆ ಬೊಬ್ಬಿಡುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಎಸ್ಐ ಹರೀಶರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಮತ್ತು ಸ್ಥಳೀಯರು ಜೊತೆ ಸೇರಿ ಬಾಗಿಲು ತೆರೆದು ವೃದ್ಧೆಯನ್ನು ರಕ್ಷಿಸಿದ್ದಾರೆ. ಮಾಲಿದ್ವೀಪದ ಮೂಲಕ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸಲು ಹೊರಟ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ. 14 ದಿನಗಳ ಮಾಲಿದ್ವೀಪದ ಕ್ವಾರಂಟೈನ್ ಸಹಿತ ಲಕ್ಷಾಂತರ ರೂಪಾಯಿಯನ್ನು ವ್ಯಯ ಮಾಡಿದರು. ಮಾಲಿದ್ವೀಪದಲ್ಲಿ ಸೂಕ್ತ ಸೌಲಭ್ಯಗಳನ್ನು ನೀಡದೆ ಏಜೆಂಟರುಗಳು ಸತಾಯಿಸುತ್ತಿದ್ದಾರೆ. ಮಾಲಿದ್ವೀಪದಲ್ಲಿ ಸಂಕಷ್ಟ ಪಡುತ್ತಿರುವವರಲ್ಲಿ ಹೆಚ್ಚಿನವರು ಕೇರಳದವರಾಗಿದ್ದು ಇವರಲ್ಲಿ ಅನೇಕರು ವಿಮಾನ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ಸಿಲುಕಿದ್ದರು. ಇವರಿಗೆ ಕ್ವಾರಂಟೈನ್ ಆಗಿ ಉಳಿಯಲು ಏಜೆಂಟರುಗಳು ಬುಕ್ ಮಾಡಿದ್ದ ಹೋಟೆಲ್ಗಳಿಗೆ ಹೋಗಲಾಗದೆ ವಿಮಾನ ನಿಲ್ದಾಣಗಳಲ್ಲೇ ಉಳಿದಿದ್ದರು. ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ಮುಗಿಸಿದ ಬಳಿಕ ಏಜೆಂಟರುಗಳು ಹೋಟೆಲ್ ಬುಕಿಂಗ್ ಮಾಡಿದ್ದು ನಕಲಿ ಎಂದು ತಿಳಿದು ಬಂದಾಗ ವಿಮಾನ ನಿಲ್ದಾಣದಿಂದ ಹೊರ ಹೋಗುವುದು ಕಷ್ಟವಾಯಿತು. ಊರಿನ ಟ್ರಾವೆಲ್ ಏಜೆಂಟರೊಂದಿಗೆ ಮಾತನಾಡಿಯೂ ಅವರು ಮಾಲಿಯ ಏಜೆಂಟರೊಂದಿಗೆ ಮಾತನಾಡಿಯೂ ಸಮಸ್ಯೆ ಬಗೆಹರಿಯಲಿಲ್ಲ. ಮಾಲಿದ್ವೀಪದ ಮೂಲಕ ಸೌದಿಗೆ ಪ್ರಯಾಣಿಸಲು ಹೊರಟ ಭಾರತೀಯರು ಸಂಕಟದಲ್ಲಿದ್ದಾರೆ. ಆದ್ದರಿಂದ ಆ ದಾರಿಯಾಗಿ ಹೋಗಲು ಬಯಸುವವರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಭಾರತದಿಂದ ದುಬೈಗೆ ಪ್ರಯಾಣಿಸುವವರು ಕೊರೋನಾ ಲಸಿಕೆಯನ್ನು ಪಡೆದಿರಬೇಕು ಎಂಬ ನಿರ್ಬಂಧವನ್ನು ಎಮಿರೇಟ್ಸ್ ಕೂಡ ಕೈಬಿಟ್ಟಿದೆ. ಏರ್ಲೈನ್ಸ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಹೊಸ ಸರ್ಕ್ಯುಲರ್ನಲ್ಲಿ ಕಡ್ಡಾಯ ವ್ಯಾಕ್ಸಿನೇಷನ್ ನಿಯಮವನ್ನು ಕೈಬಿಡಲಾಗಿದೆ. ಈ ಮೂಲಕ ದುಬೈ ವೀಸಾ ಇರುವವರಿಗೆ ವ್ಯಾಕ್ಸಿನೇಷನ್ ಇಲ್ಲದೆ ದುಬೈಗೆ ಮರಳಬಹುದಾಗಿದೆ. ಇದೇ ವೇಳೆ ಅಬುಧಾಬಿ, ಶಾರ್ಜಾ ಸಹಿತ ಎಮಿರೇಟ್ಗಳಿಗೆ ಪ್ರವೇಶಿಸಲು ವೀಸಾ ಇರುವವರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿದೆ. ವ್ಯಾಕ್ಸಿನೇಷನ್ ಆಗಿರಬೇಕೆಂಬ ನಿಬಂಧನೆಯನ್ನ ಏರ್ ಇಂಡಿಯಾ ಮತ್ತು ವಿಸ್ತಾರ ಏರ್ಲೈನ್ಸ್ಗಳು ಈ ಮೊದಲು ಕೈಬಿಟ್ಟಿದ್ದವು. ಈ ಮೊದಲು ಬಿಡುಗಡೆಗೊಳಿಸಿದ ಸರ್ಕ್ಯುಲರ್ನಲ್ಲಿ ಯುಎಇಯಿಂದ ಪಡೆಯಲಾದ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿದೆ ಎಂದು ಹೇಳಲಾಗಿತ್ತು. ಆದರೆ ಹೊಸ ಸರ್ಕ್ಯುಲರ್ ಪ್ರಕಾರ GDRFEಯ ಅನುಮತಿಯೊಂದಿಗೆ 48 ಗಂಟೆಗಳ ಒಳಗೆ ಪಡೆದ PCR ಪರೀಕ್ಷೆಯ ಫಲಿತಾಂಶ ಮತ್ತು 4 ಗಂಟೆಯ ಒಳಗಡೆ ಪಡೆದ ರ್ಯಾಪಿಡ್ PCR ಫಲಿತಾಂಶದ ಸರ್ಟಿಫಿಕೇಟ್ ಇದ್ದರೆ ದುಬೈಗೆ ಪ್ರಯಾಣಿಸಬಹುದು ಎಂದು ಹೇಳಲಾಗಿತ್ತು. ಈಗ ದುಬೈ ವೀಸಾ ಇರುವವರಿಗೆ ಮಾತ್ರವೇ ದುಬೈ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಅನುಮತಿ ಇದೆ. ಆದ್ದರಿಂದ ದುಬೈ ವೀಸಾ ಇದ್ದವರಿಗೆ ಮಾತ್ರ ಹೊಸ ನಿಯಮದ ಲಾಭ ಸಿಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.